ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ, ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಹೈದರಾಬಾದ್ ವೆಡ್ಡಿಂಗ್ ಸ್ಪೆಷಲ್ ಚಿಕನ್ನಿನ ಒಂದು ಗ್ರೀನ್ ಗ್ರೇವಿ. ಅದ್ಭುತವಾಗಿರುತ್ತೆ. ನಾನು ಯಾವಾಗಾದ್ರೂ ಹೈದರಾಬಾದ್ಗೆ ಆಂಧ್ರ ಸೈಡ್ ಹೋದಾಗ ಮದುವೆಗಳಲ್ಲಿ ಈ ತರ ಒಂದು ಗ್ರೇವಿ ಕೊಡ್ತಾರೆ. ಆಹಾಹಾ, ಆ ನಾನು ಮತ್ತೆ ಫುಲ್ಕಾ ಜೊತೆ ತಿನ್ನೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಟೇಸ್ಟ್. ಆ ಒಂದು ಒಳ್ಳೆ ಟೆಕ್ಸ್ಚರು, ಸ್ವಲ್ಪ ರಿಚ್ನೆಸ್, ಆ ಒಂದು ಡ್ರೈ ಫ್ರೂಟ್ಸಿನ ರಿಚ್ನೆಸ್, ಚಿಕನ್ನಿನ ಒಂದು ಟೇಸ್ಟು, ಗ್ರೀನ್ ಚಿಲ್ಲಿಸ್ನ ಸ್ಪೈಸಿನೆಸ್, ಎಲ್ಲದೂ ಒಂದು ಒಳ್ಳೆ ಕಾಂಬಿನೇಷನ್. ಈ ಒಂದು ಅದ್ಭುತವಾದ ರೆಸಿಪಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ಮಾಡ್ಲಿಕ್ಕೆ ನೀವು ನೋಡಬಹುದು, ನಾನು ಸುಮಾರು ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ ಅನ್ನ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಇದರ ಮೊದಲನೇದಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಅರಿಶಿನ ಒಂದು ಕಾಲು ಟೀ ಸ್ಪೂನು, ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನು, ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ ಒಂದು ಟೀ ಸ್ಪೂನ್, ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್, ಅರ್ಧ ನಿಂಬೆಹಣ್ಣು. ಗಟ್ಟಿ ಮೊಸರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು. ಈಗ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇದು ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದ್ದಾಗಿದೆ. ಇದನ್ನ ಪಕ್ಕಕ್ಕೆ ಇಡ್ತೇನೆ. ಈಗ ಒಂದು ಸಣ್ಣ ಒಂದು ಮಸಾಲೆ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ನಷ್ಟು, ಒಂದು ಕಾಲು ಕಟ್ನಷ್ಟು ಪುದೀನ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ತಾನೆ. ನೋಡಿ, ಇಷ್ಟು ಫೈನ್ ಆದ್ರೆ ಇದು ಸಾಕಾಗುತ್ತೆ. ಸೊ ಈಗ ಏನ್ ಮಾಡುವ, ಇದನ್ನ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್, ಅದರಲ್ಲೇ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡುವ. ಪರ್ಫೆಕ್ಟ್, ಈಗ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕಿಟ್ಕೊಳ್ತೇನೆ. ನೋಡಿ, ಈಗ ಇದನ್ನೆಲ್ಲ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಒಂದು ಪ್ಯಾನ್ ಅನ್ನ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಐದಾರು ಕಾಜು, ಒಂದು ಐದಾರು ಬಾದಾಮಿ, ಬಿಳಿ ಎಳ್ಳು ಅರ್ಧ ಟೀ ಸ್ಪೂನು, ಮಗಜ್ ಬೀಜ ಅರ್ಧ ಟೀ ಸ್ಪೂನು. ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ, ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ. ಫ್ಲೇವರ್ಸ್ನ ಲಾಕ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ. ನೋಡಿ, ಈಗ ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಆಗಿದ್ದಾಗಿದೆ. ಸೊ ಈಗ ಇದನ್ನ ಡ್ರೈ ರೋಸ್ಟ್ ಆಗಿದೆ. ಈಗ ಇದೇ ಮಿಕ್ಸಿ ಜಾರಲ್ಲಿ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಸಹ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಅದೇ ರೀತಿ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಸಹ ಹಾಕೊಳ್ತೇನೆ. ಈಗ ಇದನ್ನ ಸಹ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ನೋಡಿ, ಈಗ ಈ ಪೇಸ್ಟ್ ಸಹ ಆಗಿದೆ. ಈ ಪೇಸ್ಟ್ ಅನ್ನು ಸಹ ನಾವು ಫೈನ್ ಆಗಿ ಅರ್ದಿದೀವಿ. ಸೊ ಈಗ ಈ ಪೇಸ್ಟ್ ಅನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಮಿತ್ರರೇ, ನೀವು ನೋಡ್ತಿರ್ಬೋದು ಒಂದು ಪ್ಯಾನ್ ಅನ್ನ ನಾನು ತಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗಿದೆ. ಸೊ ಇದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕೊಳ್ತೇನೆ. ಎಣ್ಣೆ ಚಂದ ಬಿಸಿ ಆಗಿದೆ. ಇದರಲ್ಲಿ ಏನ್ ಮಾಡುವ, ಸುಮಾರು ಒಂದ್ ಇಂಚಷ್ಟು ಚಕ್ಕೆ, ಒಂದ್ ನಾಲ್ಕೈದು ಲವಂಗನ ಹಾಕೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶಾಜೀರ. ಇದನ್ನ ಜಸ್ಟ್ ಒಂದು 30 ನಿಮಿಷಗಳ ಕಾಲ ಎಣ್ಣೆ ಎಲ್ಲ ಈ ರೀತಿ ಫ್ರೈ ಮಾಡೋಣ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಫ್ಲೇವರ್ಸ್ ಎಲ್ಲ ರಿಲೀಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಈಗ ಇದ್ರಲ್ಲಿ ಒಂದು ಒಳ್ಳೆ ಘಮ ಬರ್ತಾ ಇದೆ. ಈಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ, ಈ ಒಂದು ಚಿಕನ್ ಅನ್ನೆಲ್ಲ ಹಾಕೊಂಡ್ಬಿಡುವ. ಈಗ ಈ ಚಿಕನ್ ಅನ್ನ ಈ ಎಣ್ಣೆಯಲ್ಲಿ ಕ್ಲೀನ್ ಆಗಿ ನೀರನ್ನ ಹಾಕ್ದಿರಾ, ಒಂದು 50-60% ಕುಕ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಏನ್ ಮಾಡುವ, ಇದನ್ನ ಈಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇರಿ. ಫ್ಲೇಮ್ ಅನ್ನ ಲೋ ಇಡಿ. ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನ ಇದೇ ರೀತಿ ಕುಕ್ ಆಗ್ಲಿಕ್ಕೆ ಬಿಟ್ಟು. ಸ್ನೇಹಿತರೆ, ಈಗ ಸುಮಾರು ಒಂದು 5 ನಿಮಿಷ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಳ್ಳುವ. ನೋಡ್ತಿದ್ರಲ್ಲ, ನೀವು ಎಣ್ಣೆ ಎಲ್ಲ ಯಾವ ರೀತಿ ಮೇಲೆ ತೇಲ್ತಾ ಇದೆ ಅಂದ್ಬಿಟ್ಟು, ಈಗ ಈ ಚಿಕನ್ ಮತ್ತೆ ಮಸಾಲೆ ಎಲ್ಲ ಮ್ಯಾಕ್ಸಿಮಮ್ ಕುಕ್ ಆಗಿರುತ್ತೆ. ಸುಮಾರು ಒಂದು 50% ವರೆಗೂ ಕುಕ್ ಆಗ್ತಾ ಬಂದ್ಬಿಟ್ಟಿದೆ. ಸೊ ಈಗ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ಅರ್ಧ ಟೀ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಕ್ರಶ್ ಮಾಡಿರ್ತಕ್ಕಂಥ ಪೆಪ್ಪರ್ ಪೌಡರ್ ಅಂದ್ರೆ ಕರಿಮೆಣಸು, ಹಾಗೆ ಈ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಇದರದೊಂದು ಪೇಸ್ಟ್ನ ನಾನು ಹಾಕೊಂಡ್ಬಿಡ್ತೇನೆ. ಈಗ ಇದ್ರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ.
ಈಗ ಇದನ್ನ ಮಿಕ್ಸ್ ಮಾಡ್ತಾನೆ ಇವಾಗ ಈ ಒಂದು ಗ್ರೇವಿ ಎಲ್ಲ ಕುಕ್ ಆಗ್ಬೇಕು, ಅಲ್ಲಿವರೆಗೂ ಅದನ್ನ ಕುಕ್ ಮಾಡ್ಬೇಕು. ಇದಾಗ್ಲಿಕ್ಕೆ ಸುಮಾರು ಒಂದು 10-15 ನಿಮಿಷ ಆನ್ ಎ ಮೀಡಿಯಂ ಫ್ಲೇಮ್ ಬೇಕಾಗತ್ತೆ. ಒಂದು ನೆನಪಿಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ನೋಡಿ, ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಸೊ ಈ ಡ್ರೈ ಫ್ರೂಟ್ಸ್ ಹಾಕಿರೋದು ಏನಾಗುತ್ತೆ, ನೀವು ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿದ್ರೆ ತಳ ಹಿಡಿತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಲಿಡ್ ಅನ್ನ ಕ್ಲೋಸ್ ಮಾಡಿ ನೀವು ಕುಕ್ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಕೈಯನ್ನ ಆಡಿಸ್ತಾ ಆಡಿಸ್ತಾ ಮಿಕ್ಸ್ ಮಾಡಿ, ಯಾಕಂದ್ರೆ ತಳ ಹಿಡಿಬಾರ್ದು ಅನ್ನೋದು ಕಾರಣಕ್ಕಾಗಿ 15 ನಿಮಿಷಗಳ ನಂತರ ನೋಡುವ. ಸುಮಾರು ಈಗ ಒಂದು 10 ನಿಮಿಷ ಆಗಿದೆ, ಲಿಡ್ ಅನ್ನ ಓಪನ್ ಮಾಡ್ಕೊಳ್ತೇನೆ. ಬಾ ಪರ್ಫೆಕ್ಟ್ ಆಗಿದೆ ನೋಡಿ, ಯಾವ ಲೆವೆಲ್ ಟೆಕ್ಸ್ಚರ್ ಬಂದಿದೆ ಗ್ರೇವಿದು, ಈ ರೀತಿ ಇರಲೇಬೇಕು. ಒಂದು ಒಳ್ಳೆ ಲೈಟ್ ಗ್ರೀನ್ ಹ್ಯೂ ಇದೆ, ಈ ಕಲರ್ ಪರ್ಫೆಕ್ಟ್ ಆಗಿರುತ್ತೆ. ಇಷ್ಟೇ ನೋಡಿಪ್ಪ, ಇದಕ್ಕೇನು ಎಕ್ಸ್ಟ್ರಾ ಒಗ್ಗರಣೆ ಗಿಗ್ಗರಣೆ ಏನು ಬೇಕಾಗಿಲ್ಲ. ಇಷ್ಟು ಮಾತ್ರ ರೆಡಿ ಇಟ್ಕೊಂಡು ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡೋದೆ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡೋದು ಇಷ್ಟು ಸುಲಭ, ಬ್ಯೂಟಿಫುಲ್, ಜಸ್ಟ್ ಬ್ಯೂಟಿಫುಲ್. ತುಂಬಾ ಕಮ್ಮಿ ಸಮಯ ಕಂಡ್ರಿ, ಪ್ರತಿಯೊಂದು ಮ್ಯಾರಿನೇಷನ್ ಅಲ್ಲೇ ಇರುತ್ತೆ. ಎಲ್ಲ ರೆಡಿ ಇಟ್ಕೊಂಡ್ರೆ ಜಸ್ಟ್ ಒಂದು 15-20 ನಿಮಿಷದಲ್ಲಿ ಈ ಒಂದು ಹೋಲ್ ರೆಸಿಪಿನೇ ರೆಡಿ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಅಂಡ್ ಈಸಿ ರೆಸಿಪಿ, ಟೇಸ್ಟ್ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲಿಗ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗಿ ಸಿಗ್ತಾ ಇರತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಶತ್ರು ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.